ಬಿಟ್ಬಿಡ್ತೀನಿ ಎರಡು ನಿಮಿಷ ಸುಮ್ಮನಿರು. ಯಾಕೆ ಅಂದ್ರೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕು ಮಾತು, ಅದನ್ನ ನೀವೆಲ್ಲ ಕೇಳಿಸ್ಕೋಬೇಕು, ಸರ್ ಕೇಳಿಸ್ಕೋಬೇಕು. ಓಕೆನಾ? ಅಗ್ರಿನಾ? ಓಕೆ ಡನ್, ಸೂಪರ್. ಮೊದಲನೇದಾಗಿ ಟ್ರೈಲರ್ ಲಾಂಚ್ ಬರಬೇಕು ಅಂತ ಸರ್ ಹತ್ರ ಹೋದಾಗ ಫಸ್ಟ್ ಹೇಳಿದ್ ನನಗೆ ಬೆಳ್ಳಿ ಪರ್ವ ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ, ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಕೇಳಿದ್ರು, ಯಾಕಿರೋ ಮ್ಯಾಟ್ರಿ ಇನ್ನು ರಿಲೀಸ್ ಮಾಡ್ದಾಗ ಕೂತಿದ್ರೆ ಫಸ್ಟ್ ರಿಲೀಸ್ ಮಾಡಿ ಸಿನಿಮಾ ಅಂತಂದ್ರು. ಅವಾಗ ನಾನು ಸರ್ ಟ್ರೈಲರ್ ಲಾಂಚ್ ಬರ್ಬೇಕು ನೀವು ಅಂದೆ. ಹೀರೋ ನೀವು ಕರೆಯೋದೆ ಬರ, ನಾ ಬರ್ತೀನಿ, ನೀವು ಲಾಂಚ್ ಮಾಡಿ ಸಿನಿಮಾನ ಅಂತಂದ್ರು. ಅದಾದ್ಮೇಲೆ ಫೋನ್ ಮಾಡಿದೆ ನಾನು, ರಚಿತ ಅವ್ರು ಆಲ್ರೆಡಿ ಮಾತಾಡಿದ್ರು, ಆಮೇಲೆ ಫೋನ್ ಮಾಡಿದೆ ನಾನು. ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು, ಹೀರೋ ಯಾವ ಡೇಟ್ ಆದರೂ ಮಾಡಿ, ನಾ ಬರ್ತೀನಿ. ರಚಿತ ಅವ್ರು ಇದ್ದೀರಾ, ರಚಿತ ಅವ್ರು ಇದ್ದಾರೆ, ನೀವಿದ್ದೀರಾ, ನಿಮ್ಮಿಬ್ಬರಿಗೋಸ್ಕರ 100% ಬರ್ತೀನಿ ಅಂತಂದ್ರು, ಬಂದಿದ್ದಾರೆ. ಆ್ಯಂಡ್ ಅವರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ, ಸದಾಕಾಲ ಬ್ಯೂಟಿಫುಲ್ ಮನಸ್ಸುಗಳನ್ನು ಹಿಡಿದು ಎಲ್ಲ ಸಿನಿಮಾಗಳಿಗೂ ನಾವು ಯಾವಾಗ ಕರೆದಾಗಲು ಬರಲ್ಲ ಅಂತ ಬಂದಿಲ್ಲ. ಆ ಪ್ರೀತಿ, ಆ ವಿಶ್ವಾಸನ, ಆ ನಂಬಿಕೆನ ಖಂಡಿತವಾಗ್ಲೂ ನಾವು ಉಳಿಸ್ಕೋತೀವಿ. ಒಂದೆರಡು ಮಾತು, ರಚಿತ ಅವರು ಅಫ್ ಕೋರ್ಸ್ ಈ ಸಿನಿಮಾಗೆ ನಾನು ಅವಾಗಲೇ ಹೇಳ್ತೀನಿ ಕಿರೀಟ ಇದ್ದಂಗೆ ಅಂತ. ಆ್ಯಂಡ್ ಅತಿಥಿ ಪ್ರಭುದೇವ್ ಅವರು, ಪೂರ್ಣ, ನಾಗ ಮತ್ತು ಪೂರ್ಣ, ಶಿವರಾಜ್ ಕೇರ್ಪೇಟೆ, ಆ್ಯಂಡ್ ಮಂಜಣ್ಣ ಮತ್ತು ನಮ್ಮ ಚಂದನ್ ಸುರೇಶ್ ಅವರು, ಹಾಗೆಯೇ ಇಡೀ ಮೀಡಿಯಾ ಆನಂದ್ ಆಡಿಯೋ ಎಲ್ಲರೂ ನೆನೆಸ್ಕೋತೀನಿ ಈ ಸಂದರ್ಭದಲ್ಲಿ. ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ, ಯಾವಾಗಲೂ ನನ್ನ ಜೊತೆಗೆ ನಿಂತಿರ್ತಾನೆ ಬೆನ್ನೆಲುಬಾಗಿ, ಅವನು ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಕಡೆಯದಾಗಿ ಎಲ್ಲರ ಜೊತೆಲೂ ಬೆಂಬಲವಾಗಿ ನಿಂತ್ಕೊಂಡು ಅವರ ಪ್ರೀತಿಯವ್ರ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ. ಇವತ್ತು ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು, ಮ್ಯಾಟಿನ್ ಆಗಿತ್ತು ಸರ್ ಬಂದ್ಮೇಲೆ ಅದು ಪ್ರೋಗ್ರಾಮು ಡಿ ಬಾಸ್ ಪ್ರೋಗ್ರಾಮ್ ಆಗಿದ್ದು, ಅದಾಗಲೇ ಸಂತೋಷ. ಅವ್ರು ಇದ್ ಕಡೆ ಒಂದು ಸೆಲೆಬ್ರೇಷನ್, ಆ ಸೆಲೆಬ್ರೇಷನ್ ಬೇಕು. ಅಫ್ಕೋರ್ಸ್ ಇವತ್ತು ಮ್ಯಾಟ್ನಿಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ, ಅಫ್ಕೋರ್ಸ್ ಮ್ಯಾಟ್ನ ಇವತ್ತು ದೊಡ್ಡ ಮಟ್ಟ ರೀಚ್ ಆಗಿದೆ, ಅವ್ರು ಬಂದಿದ್ರಿಂದ ಅದು ನಿಜ, ಅದು ಅದನ್ನು ಸುಳ್ಳಲ್ಲ, ಅದು ಅದನ್ನ ಒಪ್ಕೋಬೇಕು, ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪಾರ್ವತಿ ಅವರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ದಾರೆ, ಆ್ಯಂಡ್ ಬಂದವರ ಡೈರೆಕ್ಷನ್ನು, ಅವರಿಬ್ಬರಿಗೂ ಒಳ್ಳೇದಾಗಬೇಕು, ಇಂಡಸ್ಟ್ರಿ ಕಾಲಿಡ್ತಾ ಇದ್ದಾರೆ. ಈ ಸಿನಿಮಾ ಗೆಲ್ಲಿ ಅಂತ ನೀವೆಲ್ಲರೂ ಹಾರೈಸಿ ಯಾರು ನಮ್ಗೆ ಸಪೋರ್ಟ್ ಮಾಡಿದಿರೋ ಮೀಡಿಯಾದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ನಿನಾಸಂ ಸರ್.